ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ ಲೈಕ್ ನಂಬಿಡಿ. ಸಾಕಷ್ಟು ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಂತಂದರೆ. ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ನೀವು ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಕ್ಲೈಮ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಸಿ ಇ ಟಿ ಅಪ್ಲಿಕೇಶನ್ ಆಗಬೇಕಾದ್ರೆ ಯಾವ್ಯಾವ ಕೋಟಾದ ಅಂಡರ್ ನಿಮಗೆ ರಿಸರ್ವೇಷನ್ ಇದೆ ಅಂತ ನೀವು ಮೆನ್ಷನ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ಎನ್ ಸಿ ಸಿ ಆಗಿರ್ಬೋದು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, ಅಥವಾ ನಿಮ್ಮದು ಕ್ಯಾಟಗರಿನ ಕೂಡ ಮೆನ್ಷನ್ ಮಾಡಿಸಿರ್ತೀರಾ. ರೂರಲ್ ಅಥವಾ ಕನ್ನಡ ಮೀಡಿಯಂ ಮೆನ್ಷನ್ ಮಾಡಿರ್ತೀರಾ. ನಿಮ್ಮ ಇನ್ಕಮ್ ಅದೇ ರೀತಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಮೆನ್ಷನ್ ಮಾಡ್ತೀರಾ. ಈ ರೀತಿ ಸಾಕಷ್ಟು ಡಾಕ್ಯುಮೆಂಟ್ಗಳನ್ನು ನೀವು ಕೂಡ ಮೆನ್ಷನ್ ಮಾಡ್ತೀರಾ. ಆ ಡಾಕ್ಯುಮೆಂಟ್ಸನ್ನು ನೀವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಕೆಲ ಡಾಕ್ಯುಮೆಂಟ್ಸನ್ನು ಕೂಡ ನಿಮಗೆ ಗೊತ್ತಿರೋಗೆ, ಯಾರ್ಯಾರು ಕರ್ನಾಟಕ ಪಿ ಯು ಬೋರ್ಡಲ್ಲಿ ಓದಿದ್ರು ಅವ್ರದ್ದು ಕೆಲ ಡಾಕ್ಯುಮೆಂಟ್ಸ್ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಇನ್ನು ಅದರ್ ಡಾಕ್ಯುಮೆಂಟ್ಸ್ನ ಬಂದುಬಿಟ್ಟು ನೀವು ವೆರಿಫಿಕೇಷನ್ ಮಾಡಿಸ್ಬೇಕು. ಅದನ್ನು ಪ್ರೊಸೀಜರ್ನ ನಿಮಗೆ ಕೆ ಇ ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇದು ಯಾವಾಗ ಬಿಗಿನ್ ಆಗುತ್ತೆ ಅಂದರೆ, ನಿಮ್ಮ ರಿಸಲ್ಟ್ ಬಂದ ನಂತರ ಇದು ಬಿಗಿನ್ ಆಗುತ್ತೆ. ನಿಮ್ಮ ಸೂಕ್ತ ದಾಖಲೆಗಳನ್ನು ಕೂಡ ಎಲ್ಲರೂ ವಿದ್ಯಾರ್ಥಿಗಳು ತಯಾರಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿರುತ್ತೆ ಕೆಲವು ವಿದ್ಯಾರ್ಥಿಗಳು, ಅದನ್ನು ರಿನಿವಲ್ ಕೂಡ ಮಾಡಿಸ್ಕೊಳ್ಳಿ. ನಂತರ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ, ಅದನ್ನು ಕೂಡ ನೀವು ನೀಟಾಗಿ ಎಲ್ಲ ಅರೇಂಜ್ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ಇದು ಫ್ಯೂಚರಲ್ಲಿ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೆಲವೇ ದಿನಗಳ ಕಾಲಾವಕಾಶ ಇರುತ್ತೆ. ಅದರ ಒಳಗೆ ನೀವು ನಿಮ್ಮ ರ್ಯಾಂಕಿಂಗ್ ಬಂದ ನಂತರ, ನಿಮ್ಮ ರಿಸಲ್ಟ್ ಬಂದ ನಂತರ ನೀವು ಅದನ್ನು ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.